ಹೊತ್ತಿಗೆ. ಸೊ ಈಗ ನಮ್ಮ ವೇದಿಕಲ್ಲಿ ಒಂದು ಪಟಾಕಿ ಬರ್ತಾ ಇದ್ದಾರೆ. ಇವರು ಹಲವಾರು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಆ್ಯಂಡ್ ಕಲರ್ ಸೂಪರ್ ಮಜಾ ಭಾರತ ಎನ್ನುವ ಶೋ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಎರಡು ಬಾರಿ ಕ್ರೀಡೆಗಳನ್ನು ಕೂಡ ಗೆಲ್ಲಿಸಿದ್ದಾರೆ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಎಲ್ಲರೂ ಕೇಳಿದ್ದೀರಾ ಹೆಸರನ್ನ? ಜೋರಾಗಿ. ಸೊ ಇದರಲ್ಲಿ ನಟಿಸಿರುವ ಒಂದ್ ಚೋಟ ಬಾಲಕ ಬರ್ತಾ ಇದ್ದಾರೆ. ಅವರೇ ನಮ್ಮ ಅತೀಶ್ ಶೆಟ್ಟಿ ಮಂಗಳೂರು. ಜೋರಾದ ಚಪ್ಪಾಲೆ ಫಾರ್ ಅತೀಶ್ ಶೆಟ್ಟಿ. ಹಾಯ್, ಹಲೋ ಎಲ್ರಿಗೂ, ಹೇಗಿದ್ದೀರಾ? ನನಗೆ ನನ್ನ ಹೆಸರು ಆತೀಶ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಈ ಫಿಲ್ಮಲ್ಲಿ ಅರುಣ ರೋಲನ್ನು ಮಾಡಿದ್ದೀನಿ. ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. ನನ್ನನ್ನು ಇಲ್ಲಿ ಕರೆದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ಫಿಲ್ಮ್ 125 days ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರ ಸಪೋರ್ಟಿಂದ. ಹಾಗೆ ಈ ಫಿಲ್ಮಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ, ಈ ಫಿಲ್ಮ್ನ ಡೈರೆಕ್ಟ್ ಮಾಡಿದ್ದು ನಿಮ್ಮದೇ ಊರಾದಂಥ ರಿಷಬ್ ಸರ್. ಇವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ನನ್ನನ್ನು ಈ ಫಿಲ್ಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಾನೊಂದು ಹೇಳ್ತೇನೆ, ಎಲ್ಲರೂ ಡ್ಯಾನ್ಸ್ ಮಾಡೋದ್ರಲ್ಲ, ಈಗ ನಾನು ಡ್ಯಾನ್ಸ್ ಮಾಡೋದಲ್ಲ, ನಾನು ಡೈಲಾಗ್ ಹೊಡಿತೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಫಿಲ್ಮಿದು ಡೈಲಾಗ್ ಹೊಡಿತೇನೆ. ಪ್ರೇಣ, ನೀನೆದಕ್ಕೆ ಅವಳಿಗೆ ಪುಸ್ತಕ ಕೊಟ್ಟಿದ್ದು? ಅದು ಓದಲಿಕ್ಕೆ ಚಡ್ಡಿ ಗುಬಿಲೆ ಎಷ್ಟು ಮಾತಾಡ್ತೀನಿ ನೀನು? ಅವಳೆಂತ ಕೇಳಿದ್ದು? ಎಂತ ಒಂದು ಟ್ಯಾಂಕ್ ಸಮೇತ ಹೇಳಿಲ್ಲ. ಅಯ್ಯೋ, ಇನ್ನೊಂದು ಹೇಳ್ತೇನೆ, ಕಾಸರಗೋಡಿಂದ ಮೈಸೂರಿಗೆ ಎಷ್ಟೇ ದೂರವ, ಹಾಗಾದ್ರೆ ಸೈಕಲಲ್ಲಿ ಹೋಗ್ಬೋದಲ್ಲ. ಥ್ಯಾಂಕ್ ಯು. ನಾನು ಮಜಾ ಭಾರತದಲ್ಲಿ ಇರುವಾಗ ರವಿಶಂಕರ್ ಸರ್ ಬಂದಿದ್ರು. ಸೊ ಅವ್ರ ಮುಂದೆನೆ ನಾನು ಅವ್ರದ್ದು ಆರ್ಮುಗಮ್ ಡೈಲಾಗ್ ಓದಿದ್ದೆ. ಅವ್ರು ನನ್ನನ್ನು ಎಪ್ರಿಷಿಯೇಟ್ ಮಾಡಿದ್ರು. ಸೊ ಆದ್ರೆ ಅದು ಡೈಲಾಗ್ ನಾನು ನಿಮ್ಮ ಹತ್ರ ಹೇಳಕ್ ಬರ್ತಾ ಇದ್ದೀನಿ. ಏನೋ ಏನು ಹಂಗ ನೋಡ್ತಾ ಇದ್ಯಾ, ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ನಾನು ನಿನ್ನ ಈ ಜಾಗಕ್ಕೆ ಕಕ್ಕಂ ಬಂದಿರೋದು. ನಿನ್ ಪ್ರಮೋಷನ್ ಕೊಡ್ಸಿದ್ದು ನಿನ್ ಡಿಪಾರ್ಟ್ಮೆಂಟ್ಗೆ, ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿ. ನಾನು ಇಂಡಿಯಾ ಮಾಪಲ್ ಇದ್ರೋ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮಾಪಲ್ ಇದ್ರೋ ಊರಿಗೆ ಕರ್ಸಿ ನನಗೆ ನನಗೆ ಆಗ್ಬಿಟ್ಟಲ್ಲ. ಈಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಮಂಗ್ಳೂರಲ್ಲಿ ಗುಡಿದ್ರೆ ಬೆಂಗ್ಳೂರು ಹುಡುಗ ಯಾರು ಬಾರ್ ನಾಡಿಗೆ ಹೋಗುತ್ತೆ? ಇಲ್ಲಿ ಯಾರಿಗೆಲ್ಲ ಸುದೀಪ್ ಅಂದ್ರೆ ಇಷ್ಟ ಕೈ ಎತ್ತಿ. ಸೊ ನಾನು ಕೆಂಪೇಗೌಡ ಫಿಲ್ಮ್ ಇದ್ದು ಸುದೀಪ್ ಸೇರಿದ್ದು ಒಂದು ಡೈಲಾಗ್ ಹೇಳ್ತೇನೆ. ಏನು ಏನು ಗೊಬ್ಬ ಕಣ್ಬಿಟ್ಕೊಂಡು ನೋಡ್ತಿದ್ಯಾ? ನಾನೀಗ ಬರ್ತಿರೋದು ಅನ್ಕೊಂಡಿಲ್ಲ, ನಾ ಇವತ್ತಿನ ಬರ್ತಿರೋದು ಅನ್ಕೊಂಡಿಲ್ಲ. ನಿನ್ ಜಾಗಕ್ಕೆ ಬಂದಿನಿ, ಏನ್ಬೇಕು ಮಾಡೋ ಮಾಡೋ, ನೀನ್ ಕರೆಸ್ಬೇಕು. ನಾನ್ ಚಿಕ್ಕಿ ಉಂಡ್ರೆ ಸಾಕು, ಚಟ್ಟ ಮಾಡಿದ್ರು ಶಿವಮೊಗ್ಗ ಮಟ್ಟ ಕೇಳಿದ್ದೆ ಅವ್ರು ಕೇಳಿದ್ದು ಹೇಳಿದ್ದ ಬೇಕಲ್ಲಿಂದ ಕಣ್ಬಿಟ್ರೆ ಅಷ್ಟಲ್ಲಿ ಚೆನ್ನಾಗ್ ಬಂದಿರ್ತಾರೆ ಗುಂಡಿಗೆ ಅದಾರ ನಿಂಗೆ. ಹಾಗಾದ್ರೆ ಏನು ಬೇಡ, ನೀನು ನಾನು ಫೇಸ್ ಟು ಫೇಸ್ ಮಾತಾಡೋಣ. ನೀನು ನೋಡ್ರಿ, ಕರ್ನಾಟಕದಲ್ಲಿ ಇರೋ ಒಬ್ಬೊಬ್ಬರಿದ್ದಾನು ಒಂದ್ ಜಾತಿ ಇದೆ, ಒಬ್ಬೊಬ್ಬರಿದ್ದಾನು ಒಂದ್ ಗುಂಪಿದೆ. ಒಳ್ಳೆಯವ್ರಂತ ಮಾತಾಡಕ್ ಹೋಗಲ್ಲ, ತೋರ್ಸ್ಕೊಳ್ಳೋದಲ್ಲ. ನೀನಂತ ತಗೊಂಡು ನಾಕು ತೆಕ್ಕು, ಅದೇ ನಂಗೆ ಬೇಕಾಗಿರೋದು. ನೀನು ತೆಗೆದ್ರೆ ನೀನ್ ಹೆದರ್ದ ಅಂತ ಅರ್ಥ, ನೀನ್ ಹೆದರ್ದೆ ನಾನ್ ಗೆದ್ದೆ ಅಂತ ಅರ್ಥ. ಸಿಂಹ ಫೋಟೋದಲ್ಲಿ ನೋಡ್ತೀಯ, ಸಿಂಹದಲ್ಲಿ ನೋಡ್ತೀಯ, ಟಿವಿಯಲ್ಲಿ ನೋಡ್ತೀಯ, ಇಷ್ಟೇ ಯಾಕೆ? ಝೂ ಅಲ್ಲಿ ನೋಡ್ತೀಯ, ರಾಜ್ಕೋಟ್ ಬಿಟ್ಟಿಂದ ಯಾವತ್ತಾದ್ರೂ ಕಾಡಲ್ಲಿ ಓಡಾಡ್ಬೇಕು.